ಹುಬ್ಬಳ್ಳಿಯಲ್ಲಿ ಇನ್ನೊಂದು ಯುವತಿ ಕಗ್ಗೊಲೆಯಾಗಿದ್ದಾಳೆ. ಮನೆಯಲ್ಲಿ ಮಲಗಿದ್ದಾಗ ಬೆಳ್ಳಂಬೆಳಗ್ಗೆ ಬಂದು ನುಗ್ಗದಂತಹ ಯುವಕ ಬರ್ಬರವಾಗಿ ಇರಿದು ಆಕೆಯನ್ನು ಕೊಂದಿದ್ದಾನೆ. ಅದೇ ಹುಬ್ಬಳ್ಳಿಯಲ್ಲಿ ನೇಹಾ ಎಂಬ ಅಮಾಯಕ ಯುವತಿಯ ಭೀಕರ ಕೊಲೆ ಮೊನ್ನೆಯಷ್ಟೇ ನಡೆದುದಾಗಿದೆ. ಅದರ ಬೆನ್ನಿಗೆ ಮಡಿಕೇರಿಯಲ್ಲಿ ಮೀನಾ ಅನ್ನುವಂಥ ಬಾಲಕಿಯನ್ನು ಅತ್ಯಂತ ಕ್ರೂರವಾಗಿ ಕೊಲ್ಲಲಾಗಿದೆ. ಆ ಕೊಲೆಯ ವಿವರ ಕೇಳಿದರೆ ಎಂಥವರು ಬೆಚ್ಚಿ ಬೀಳ್ತಾರೆ, ದೇಹ ಕಂಪಿಸುತ್ತೆ. ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ? ಇನ್ನು ಮೀಸೆ ಚಿಗುರೊಡಿತಾ ಇರುವಂಥ ಯುವಕರು ಇಷ್ಟೊಂದು ಅಮಾನುಷವಾಗಿ ಹೇಗೆ ನಡೆದುಕೊಳ್ತಾ ಇದ್ದಾರೆ? ಕಲಿಯುವ, ಜೀವನವನ್ನು ಅನುಭವಿಸುವಂಥ, ಜೀವನ ರೂಪಿಸಿಕೊಳ್ಳುವಂಥ ವಯಸ್ಸಿನಲ್ಲಿ ಈ ಯುವಜನರಲ್ಲಿ ಇಷ್ಟೊಂದು ಕ್ರೌರ್ಯ, ಇಂಥ ಭಂಡ ಧೈರ್ಯ, ಇಂಥ ಅಮಾನುಷತೆ ಎಲ್ಲಿಂದ ಬರ್ತಾ ಇದೆ? ಇಂತಹ ಕೊಲೆ, ಅತ್ಯಾಚಾರ, ಹಿಂಸಾ ಘಟನೆಗಳು ಹೆಚ್ಚುತ್ತಾ ಇರೋದಕ್ಕೆ ನಿಜವಾಗಿಯೂ ಕಾರಣಗಳೇನು? ಇಂಥ ಪ್ರಚೋದನೆಯ ಮೂಲ ಯಾವುದು? ನಾವು ಒಂದು ಸಮಾಜವಾಗಿ ಎಷ್ಟು ಹಿಂಸಾತ್ಮಕವಾಗಿಬಿಟ್ಟಿದ್ದೇವೆ. ನಮ್ಮ ನಡುವೇನೆ ಅತ್ಯಂತ ಅಮಾನುಷ ಹಿಂಸೆಗಳು, ಕೊಲೆಗಳು, ವಿಕೃತಿಗಳು ಹೆಚ್ಚುತ್ತಾ ಇರೋದು ಯಾಕೆ? ಒಂದಿಡೀ ಸಾಮಾಜಿಕ ಸನ್ನಿವೇಶವೇ ವಿಕೃತವಾದದರ ಕಡೆಗೆ ಹೊರಳಿಬಿಟ್ಟಿದೆಯಾ ಅನ್ನುವಂಥ ಅನುಮಾನವು ಕಾಡದೇ ಇರೋದಿಲ್ಲ. ಟಿವಿ ಚಾನೆಲ್ಗಳಲ್ಲಿ ಯಾವ ಕಾರ್ಯಕ್ರಮಗಳಿಗೆ ಹೆಚ್ಚು ವೀಕ್ಷಕರಿದ್ದಾರೆ ಅನ್ನೋದನ್ನು ಗಮನಿಸಿದರೆ ನಿಶ್ಚಿತವಾಗಿಯೂ ಅವು ಕ್ರೈಮ್ ಸಂಬಂಧಿತ ಕಾರ್ಯಕ್ರಮಗಳು. ಯಾರ್ದೋ ಕೊಲೆ, ಯಾರ್ದೋ ಮೇಲಿನ ಅತ್ಯಾಚಾರ, ಯಾರ್ದೋ ಅನೈತಿಕ ಸಂಬಂಧಗಳ ಬಗ್ಗೆ ಎಲ್ಲರೂ ತೀವ್ರ ಕುತೂಹಲ ತೋರಿಸುವಂಥ ಸನ್ನಿವೇಶವನ್ನೇ ನೋಡ್ತಾ ಇದ್ದೀವಿ. ಸೋಷಲ್ ಮೀಡಿಯಾಗಳಲ್ಲಿ ಒಳ್ಳೆಯ ಯಾವುದಾದ್ರೂ ವಿಷಯಕ್ಕಿಂತ ಹೆಚ್ಚಾಗಿ ಯಾರ್ಯಾರದ್ದೋ ವೈಯಕ್ತಿಕ ಹಾಗೂ ಬೇಡದ್ದೇ ಬಹಳ ಬೇಗ ವೈರಲ್ ಆಗುತ್ತೆ. ಹಾಗೆ ಬಹಳ ಬೇಗ ಹರಡಿಕೊಳ್ಳುವಂಥ ಒಂದು ವಿಕೃತಿ ಅಷ್ಟೇ ಬೇಗ ಇನ್ನೊಂದು ಮನಸ್ಸನ್ನು ಪ್ರಚೋದಿಸೋದು ಕೂಡ ನಡೆಯುತ್ತೆ. ಹಿಂಸಾತ್ಮಕವಾದದ್ದು, ದ್ವೇಷವನ್ನು ಹರಡುವಂಥದ್ದು, ಯಾರನ್ನು ಅವಹೇಳನ ಮಾಡುವಂಥದ್ದು, ಯಾರದೋ ಚಾರಿತ್ರ್ಯ ವಧೆ ಮಾಡುವಂಥದ್ದು, ಇಂತಹ ಸರಕುಗಳಿಗೆ ಸೋಷಲ್ ಮೀಡಿಯಾಗಳಲ್ಲಿ ಈಗ ಎಲ್ಲಿಲ್ಲದ ಮಾರುಕಟ್ಟೆ ಇದೆ. ಟಿವಿ ವಾಹಿನಿಗಳು ಅಂಥವನ್ನು ಹೆಕ್ಕಿ ಹೆಕ್ಕಿ ಮತ್ತೆ ಮತ್ತೆ ಪ್ರಸಾರ ಮಾಡುತ್ತೆ. ಆದರೆ ಅವುಗಳನ್ನು ನೋಡುವವರ ಮೇಲೆ ಉಂಟಾಗಬಹುದಾದಂಥ ಪರಿಣಾಮಗಳೇನು ಅನ್ನೋದನ್ನು ಆಲೋಚಿಸುವಂಥ ಸಾಮಾಜಿಕ ಹೊಣೆಗಾರಿಕೆಯನ್ನು ಮರೆಯಲಾಗ್ತದೆ. ವ್ಯೂಸ್ ಹಾಗೆ ಲೈಕ್ಗಳ ಪ್ರಬೋಲನೆ ಕೂಡ ಸಾಮಾಜಿಕ ಹೊಣೆಗಾರಿಕೆಯನ್ನು ಮರೆಸುವಂಥ ಮತ್ತೊಂದು ಸಂಗತಿಯಾಗಿದೆ. ಇವತ್ತು ಸೂಪರ್ ಹಿಟ್ ಆಗ್ತಾ ಇರುವಂಥ ಸಿನಿಮಾಗಳು ಹಾಗೂ ವೆಬ್ ಸಿರೀಸ್ಗಳಲ್ಲಂತೂ ಭಾರಿ ಹಿಂಸೆನೇ ತುಂಬಿ ತುಳುಕ್ತಾ ಇರುತ್ತೆ. ಅಥವಾ ಹಿಂಸೆಯ ವೈಭವೀಕರಣ ಇಲ್ಲದಿದ್ದರೆ ಅಂಥ ಸಿನಿಮಾಗಳು ಯಾರಿಗೂ ಬೇಡ ಅನ್ನುವಂಥ ಸನ್ನಿವೇಶ ಇದೆ. ಹಾಗಾದರೆ ಅಂಥ ಸನ್ನಿವೇಶ ನಿರ್ಮಾಣ ಮಾಡಿದವರು ಯಾರು? ಅವರು ಕೂಡ ಸಾಮಾಜಿಕ ಹೊಣೆಗಾರಿಕೆ ತೋರಿಸಬೇಕಿದ್ದಂಥ ನಿರ್ದೇಶಕರಂಥ ಮಂದಿನೇ ಅಲ್ವಾ? ಹಣ ಹಾಕಿ ಹಣ ತೆಗೆಯುವವರಿಗೆ ಹಿಂಸೆನೇ ಮಾರಾಟದ ಸರಕು ಅನ್ನೋದು ಗೊತ್ತಾಗಿರುವಾಗ ಅವರು ಬೇರೆ ಯಾವುದಕ್ಕಾದರೂ ಯಾಕೆ ಜಾಗ ಕೊಡ್ತಾರೆ? ಒಂದು ಸಿನಿಮಾ ಹಿಂಸೆಯನ್ನು ತುಂಬಿಕೊಂಡು ಬಂದು ಸೂಪರ್ ಹಿಟ್ ಆಯಿತು ಅಂತ ಅಂದರೆ ಹಿಂಸೆಯನ್ನು ಇನ್ನಷ್ಟು ವಿಜೃಂಭಿಸುವ ಮತ್ತಷ್ಟು ಸಿನಿಮಾಗಳು ಸಾಲು ಸಾಲಾಗಿ ಬಂದುಬಿಡುತ್ತೆ. ಮೊದಲು ಹಿಂಸೆ ಎಸಗುವನನ್ನು ವಿಲನ್ ಅನ್ನುವಂತೆ ತೋರಿಸಲಾಗ್ತಾ ಇತ್ತು. ಆದರೆ ಈಗ ಕಾಲ ಬದಲಾಗ್ಬಿಟ್ಟಿದೆ. ಈಗ ಅತಿ ಹೆಚ್ಚು ಹಿಂಸಾ ಪ್ರವೃತ್ತಿ ಪ್ರದರ್ಶಿಸುವವನೇ ದೊಡ್ಡ ಹೀರೋ, ಆತನೇ ಸೂಪರ್ ಸ್ಟಾರ್. ಮೊದಲು ಒಂದು ಚಾಕು, ಚೂರಿ, ಪಿಸ್ತಲ್ ಇದ್ದರೆ ಸಾಕಾಗ್ತಿತ್ತು. ಈಗ ಹೀರೋ ಕೈಯಲ್ಲೇ ಜಗತ್ತಿನ ಅತ್ಯಾಧುನಿಕ ಗನ್ಗಳು, ತಲವಾರು, ಮಚ್ಚು, ಇನ್ನೂ ಏನೇನೋ ಇರುತ್ತೆ. ನಿಮಗೆ ನೆನಪಿರಬಹುದು, ಕಳೆದ ವರ್ಷ ಆನಿಮಲ್ ಅನ್ನುವಂಥ ಸಿನಿಮಾ ಬಂತು. ಹೆಸರೇ ಹಾಗಿದ್ದಾಗ ಅದರಿಂದ ನಿರೀಕ್ಷೆ ಮಾಡೋದಕ್ಕೆ ಮೃಗಿ ಅಥವಾ ಬಿಟ್ಟು ಬೇರೆ ಏನೇನೂ ಇದ್ದಿರಲಿಲ್ಲ. ಒಂದು ಕಡೆ ಗಂಡು ಅಹಮಿಕೆ, ಇನ್ನೊಂದು ಕಡೆ ಜನಾಂಗೀಯ ದ್ವೇಷ ಅದರೊಳಗೆ ತುಂಬಿಕೊಂಡಿತ್ತು. ಹಲವಾರು ನೆಲೆಗಳಲ್ಲಿ ಅದು ಅಸಹಿಷ್ಣುತೆಯನ್ನು ವ್ಯಕ್ತಪಡಿಸಿತ್ತು. ಹಿಂಸೆಯ ವಿಜೃಂಭಣೆ ಆ ಸಿನಿಮಾದಲ್ಲಿ ತುಂಬಿತ್ತು. ಆ ಚಿತ್ರದ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ನಿಲುವುಗಳೇ ಅತಿರೇಕದವು ಅನ್ನೋದನ್ನು ಆಗ ಅನೇಕರು ಹೇಳಿದರು. ಜಾತಿ ವ್ಯವಸ್ಥೆ ಹಿಂದೆ ವೈಜ್ಞಾನಿಕ ತಾರ್ಕಿಕತೆ ಇದೆ. ಇಂಡಿಯಾ ಶೈನಿಂಗ್ ಅನ್ನೋದು ನಿಜ ಆಗಬೇಕು ಅಂದರೆ ಸರ್ವಾಧಿಕಾರಿನೇ ಬೇಕು ಅಂತೆಲ್ಲ ಪ್ರಚೋದನಕಾರಿಯಾಗಿ ಮಾತನಾಡಲು ಹಿಂಜರಿಯದ ಆತನಂಥವ್ರ ಸಿನಿಮಾ ಇನ್ನೇನಾದರೂ ಆಗಿರೋದು ಸಾಧ್ಯ ಇಲ್ಲ. ಆನಿಮಲ್ ಚಿತ್ರದ ಹಿಂಸೆ ಹಾಗೂ ಮಹಿಳೆಯನ್ನು ತನ್ನ ಆಸ್ತಿ ಅನ್ನುವಂತೆ ನೋಡುವಂಥ ಅದರ ಪುರುಷ ಪಾತ್ರಗಳ ಬಗ್ಗೆ ಬಂದಂಥ ಟೀಕೆಗಳಿಗೆ ನಿರ್ದೇಶಕ ಸಂದೀಪ್ ರೆಡ್ಡಿ ಒಂದಿಷ್ಟು ಕೂಡ ವಿಚಲಿತರಾಗದೆ ಸಿನಿಮಾವನ್ನು ಬಲವಾಗಿ ಸಮರ್ಥನೆ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಇದು ಹೆಚ್ಚು ಹಿಂಸೆ ಅಂತ ಟೀಕೆ ಮಾಡುವವರು ನನ್ನ ಮುಂದಿನ ಸಿನಿಮಾ ನೋಡಿ ಮತ್ತೆ ಹೇಳಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿದರು. ಇದೇ ನಿರ್ದೇಶಕರ 2017 ಚಿತ್ರ ಅರ್ಜುನ್ ರೆಡ್ಡಿಯಲ್ಲೂ ಮಹಿಳೆ ಕೇವಲ ಪುರುಷನ ಸೊತ್ತು ಅನ್ನುವಂತೆಯೇ ಚಿತ್ರಿಸಿ ಸೂಪರ್ ಹಿಟ್ ಆದಂಥ ಚಿತ್ರ. ಮಹಿಳೆಯನ್ನು ಕಾಡುವವನು ಮೊದಲೆಲ್ಲ ವಿಲನ್ ಆಗಿದ್ದರೆ ಈಗ ತಾನಿಷ್ಟಪಟ್ಟವಳನ್ನು ಹೇಗಾದರೂ ತನ್ನವಳಾಗಿಸಿಕೊಳ್ಳುವವನೇ ಹೀರೋ. ಅದಕ್ಕಿಂತ ವಿಕೃತಿ ಇನ್ನೇನಿದೆ? ಸಿನಿಮಾ ಅತ್ಯಂತ ಅಮಾನುಷವಾಗಿದೆ ಅಂತ ಹೇಳ್ತಾನೆ, ಚಿತ್ರ ಮನರಂಜನೆ ನೀಡುತ್ತೆ ಅಂತ ಮೆಚ್ಕೊಳ್ಳುವಂಥ ಮನಸ್ಥಿತಿಗಳ ಕಾರಣದಿಂದಾಗಿ ಅಂಥ ಸಿನಿಮಾಗಳು ಮಾಸ್ ಸಿನಿಮಾ ಅಂತ ಅನ್ಸ್ಕೊಂಡು ಬಿಡುತ್ತೆ. ನೋಡುವವರನ್ನ ತೃಪ್ತಿಪಡಿಸೋದಕ್ಕೆ ಸೃಜನಶೀಲತೆಯ ಹೆಸರಲ್ಲಿ, ನಿರ್ದೇಶಕನ ಸ್ವಾತಂತ್ರ್ಯದ ಹೆಸರಲ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಹಿಂಸೆ, ವಿಕೃತಿ, ಅಶ್ಲೀಲತೆಯನ್ನು ತುರುಕುವುದು ನಡೀತಾ ಇದೆ.
ಇತ್ತೀಚಿನ ದಿನಗಳಲ್ಲಿ ಸೂಪರ್ ಹಿಟ್ ಆಗಿರುವಂಥ ಸಿನಿಮಾಗಳನ್ನು ನೆನಪಿಸಿಕೊಂಡ್ರೆ ಇದು ನಮಗೆ ಅರ್ಥ ಆಗುತ್ತೆ. KGF, ಪುಷ್ಪ, ಜವಾನ್, ಟೈಗರ್ ರೀತಿಯ ಸಿನಿಮಾಗಳೆಲ್ಲವೂ ಕೂಡ ಏನು ಹಿಂಸೆಯ ವೈಭವೀಕರಣವನ್ನು ಬಿಟ್ಟು ಬೇರೆ ಏನನ್ನಾದರೂ ಮಾಡ್ತವೆ? ಯಾವು ಇನ್ನು ಸಮಾಜದಲ್ಲಿನ ಇಂಥ ಹಿಂಸಾತ್ಮಕ ಪ್ರವೃತ್ತಿಗೆ ಸಿನಿಮಾ ಮಾತ್ರ ಕಾರಣನಾ ಅಂತ ಕೇಳಿಕೊಂಡ್ರೆ ಎದ್ದು ಕಾಣಿಸೋದು ನಮ್ಮ ರಾಜಕಾರಣ. ಒಂದು ಕೆಟ್ಟ ಸಿನಿಮಾ ಹೇಗೆ ದ್ವೇಷವನ್ನು ಹರಡಬಲ್ಲದು, ಹಿಂಸೆಯನ್ನು ಪ್ರಚೋದನೆ ಮಾಡಬಲ್ಲದು, ಅದಕ್ಕಿಂತ ತೀವ್ರವಾಗಿ ಇವತ್ತಿನ ರಾಜಕಾರಣ ಆ ಕೆಲಸವನ್ನು ಮಾಡ್ತಾ ಇದೆ. ಸಿನಿಮಾ ಅತ್ಯಂತ ಪ್ರಭಾವಿ ಮಾಧ್ಯಮ ಅನ್ನೋದು ಸರಿ, ಆದರೆ ಜನರ ನಡುವೆನೇ ನಡೆಯುವಂಥ ರಾಜಕಾರಣ ಕೂಡ ಅಷ್ಟೇ ಪ್ರಭಾವಿ. ಜನರ ದಾರಿ ತಪ್ಪಿಸೋದು ರಾಜಕೀಯದಲ್ಲಿರುವವರಿಗೆ ಬಹಳನೇ ಸುಲಭ. ಮುಗ್ಧರನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಡಿದಾಡಲು ಹಚ್ಚೋದು ಕೂಡ ಇವತ್ತಿನ ರಾಜಕಾರಣಕ್ಕೆ ಸುಲಭ ಆಗಿಬಿಟ್ಟಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ರಾಜಕಾರಣಿಗಳೇ ಸಾವಿರಾರು ಲಕ್ಷಾಂತರ ಜನರೆದುರು ನಿಂತ್ಕೊಂಡು ಬೀದಿ ಬದಿ ಗುಂಡಾಗಳ ಹಾಗೆ ಅವರು ಅನ್ಯರು, ಅವರು ನುಸುಳುಕೋರರು, ಹೊಡೀರಿ, ಕೊಲ್ರಿ, ಕೊಚ್ಚರಿ ಅಂತ ಮಾತಾಡಿದ್ರೆ ಸಮಾಜದಲ್ಲಿ ಇನ್ನೇನಾಗುತ್ತೆ? ಇನ್ನು ಹೇಗೆ ರಾಜಕಾರಣ ಯಾವುದೇ ಅಪರಾಧ ಘಟನೆಯನ್ನು ಕೂಡ ಕೋಮುವಾದಿ ಕಣ್ಣಿನಿಂದ ನೋಡುತ್ತೆ ಮತ್ತು ಕೋಮು ಬಣ್ಣ ಹಚ್ಚುತ್ತೆ ಅನ್ನೋದಕ್ಕೆ ಮೊನ್ನೆ ಹುಬ್ಳಿಯಲ್ಲಿಯೇ ನಡೆದಿದ್ದಂಥ ನೇಹಾ ಹತ್ಯೆ ಪ್ರಕರಣ ಪಡೆದಂಥ ಒಂದು ರಾಜಕೀಯ ಬಣ್ಣ ಒಂದು ಉದಾಹರಣೆ. ಇಲ್ಲಿ ಹೆಣ್ಣುಮಗಳೊಬ್ಬಳ ಕೊಲೆಯಾಯಿತು ಅನ್ನುವಂಥ ಸಂಕಟಕ್ಕಿಂತ ಹೆಚ್ಚಾಗಿ ಕೊಲೆಗಾರನ ಧರ್ಮ ಯಾವುದು ಅನ್ನೋದು ಎಲ್ರಿಗೂ ಮುಖ್ಯ ಆಗ್ಬಿಡುತ್ತೆ. ಮತ್ತು ಅದರ ಆಧಾರದ ಮೇಲೆ ಆ ಘಟನೆಯ ವಿಚಾರವಾಗಿ ಶರಾ ಬರೆಯೋದು ನಡೆಯುತ್ತೆ. ಹುಬ್ಳಿಯಲ್ಲಿ ನಡೆದಂಥ ನೇಹಾ ಕೊಲೆಯಲ್ಲಿ ಆರೋಪಿ ಫಯಾಜ್ ಆಗಿದ್ದ ಅನ್ನೋ ಕಾರಣಕ್ಕೆ ಅದನ್ನು ಲವ್ ಜಿಹಾದ್ ಅನ್ನೋವರೆಗೂ ತೆಗೆದುಕೊಂಡು ಹೋಗೋದು ನಡೆಯುತ್ತೆ. ಆದರೆ ಅದೇ ಹುಬ್ಳಿಯಲ್ಲಿ ಮತ್ತೊಬ್ಬ ಹೆಣ್ಮಗಳನ್ನು ಮನೆಯೊಳಗೆ ನುಗ್ಗಿ ಅವಳು ನಿದ್ದೆಯಲ್ಲಿದ್ದಾಗಲೇ ಇರಿದು ಕೊಂದಂಥ ಗಿರೀಶ್ ಸಾವಂತ್ ವಿಚಾರವಾಗಿ ಯಾವ ರಾಜಕಾರಣಿ ಕೂಡ ಮಾತಾಡೋದಿಲ್ಲ. ಯಾಕಂದರೆ ಇಲ್ಲಿ ಕೊಲೆಗಾರನ ಧರ್ಮ ಬೇರೆ ಆಗಿದೆ, ಹಾಗಾಗಿ ಅಲ್ಲಿ ಯಾವ ರಾಜಕೀಯ ಲಾಭ ಕೂಡ ಅವರಿಗಿಲ್ಲ. ಕೊಂದವನು ಫಯಾಜ್ ಆಗಿದ್ದರೆ ಜಿಹಾದಿ ಅಂತ ಆರೋಪಿಸಿ ರಾಜಕಾರಣ ಮಾಡಲಾಗುತ್ತೆ. ಕೊಂದವನು ಗಿರೀಶ್ ಆಗಿದ್ದರೆ ಆತನಿಗೆ ಮಾನಸಿಕ ಸಮಸ್ಯೆ ಇತ್ತು ಅನ್ನುವಂಥ ಕಥೆಯನ್ನು ಕಟ್ಟಲಾಗುತ್ತೆ. ಇಂಥ ಮಾನಸಿಕ ಅಸ್ವಸ್ಥ ಮನಸ್ಥಿತಿಗಳೇ ನಮ್ಮ ಸುತ್ತಲೂ ಕೆಲಸ ಮಾಡ್ತಾ ಇವೆ. ರಾಜಕೀಯದಲ್ಲೂ ಕೂಡ ಇಂಥ ಅಸ್ವಸ್ಥ ಮನಸ್ಥಿತಿಯವರು ತುಂಬಿಕೊಳ್ತಾ ಇದ್ದಾರೆ. ಸಿನಿಮಾ ಪರೋಕ್ಷವಾಗಿ ಹಿಂಸೆಯನ್ನು ಪ್ರಚೋದಿಸಿದರೆ ರಾಜಕಾರಣಿಗಳು ನಿಜ ಜೀವನದಲ್ಲಿಯೇ ಹಿಂಸೆಗೆ ಪ್ರಚೋದನೆ ನೀಡಬಲ್ಲರು, ಕೋಮುದ್ವೇಷವನ್ನು ಹರಡಬಲ್ಲರು, ಪ್ರಚೋದನಕಾರಿ ಮಾತುಗಳಿಂದ ಯುವಕರ ದಾರಿ ತಪ್ಪಿಸಬಲ್ಲರು. ಇನ್ನು ಕೌಟುಂಬಿಕ ಸಮಸ್ಯೆಗಳು ಕೂಡ ಹಿಂಸೆಯತ್ತ ವ್ಯಕ್ತಿಯನ್ನು ತಳ್ಳುವಂಥ ಸಾಧ್ಯತೆ ಇದೆ. ಕೌಟುಂಬಿಕ ಬಂಧ ದುರ್ಬಲವಾಗಿರೋದು, ಬಡತನ, ಮಾನಸಿಕ ನೆಮ್ಮದಿ ಇಲ್ಲದಂತಹ ಸ್ಥಿತಿ ಇವೆಲ್ಲವೂ ಅಂಥ ಕಾರಣಗಳು. ಇದೆಲ್ಲವೂ ಒಂದು ಕಡೆಯಾದರೆ ಇಂತಹ ಕೊಲೆಗಳಾದಾಗ ಅದನ್ನು ನಿರ್ವಹಿಸುವಲ್ಲಿ ಸಮಾಜ ಹಾಗೂ ಸರ್ಕಾರ ಹೇಗೆ ಎಡುತ್ತಾ ಇದೆ ಅನ್ನೋದು ಕೂಡ ಮತ್ತೊಂದು ಕಡೆ. ಹುಬ್ಳಿಯಲ್ಲಿ ನಡೆದಂಥ ನೇಹಾ ಕಗ್ಗೊಲೆಯಾಗಲಿ, ಅದರ ಬೆನ್ನಲ್ಲೇ ನಡೆದಿರುವಂಥ ಅಂಜಲಿ ಅಂಬಿಗೇರಿ ಕೊಲೆಯಾಗಲಿ, ಕೊಡಗಿನಲ್ಲಿ ನಡೆದಿರುವಂಥ ಮೀನಾ ಅನ್ನುವಂಥ ಬಾಲಕಿಯ ಕೊಲೆಯಾಗಲಿ ಬೆಚ್ಚಿ ಬೀಳಿಸುವಂಥ ಘಟನೆಗಳೇ ಆಗಿವೆ. ಆದರೆ ಅವು ಪಡೆಯುವಂಥ ಸ್ವರೂಪಗಳು ಏನು? ಯಾಕೆ ನೇಹಾ ಹತ್ಯೆ ಮಾತ್ರ ದೊಡ್ಡ ಸುದ್ದಿ ಆಗುತ್ತೆ ಇಲ್ಲಿ? ಯಾಕೆ ಅಂಜಲಿ ಅಂಬಿಗೇರ್, ಮೀನಾ ಹತ್ಯೆಗಳು ಈ ರಾಜಕಾರಣಿಗಳ ಮನಸ್ಸನ್ನು ಕಲಕೋದಿಲ್ಲ? ಯಾಕಂದರೆ ಅಷ್ಟರ ಮಟ್ಟಿಗೆ ಅವರ ಮನಸ್ಸು ಕೋಮುವಾದಿ ರಾಜಕಾರಣದ ಹಸಿವುಳ್ಳದಾಗಿದೆ. ಕೊಲೆಗಿಂತಲೂ ಕೂಡ ಅಮಾನುಷವಾಗಿದ್ದು ಈ ವರ್ತನೆ, ಈ ಕೆಟ್ಟ ರಾಜಕೀಯ ಅಲ್ವಾ? ಅಪಾಯಕಾರಿ ಅನಿಸೋದು ಆರೋಪಿಯ ಧರ್ಮದ ಕಾರಣಕ್ಕಾಗಿಯೇ ಇಡೀ ಘಟನೆಯನ್ನು ಧರ್ಮದ ಹಿನ್ನೆಲೆಯಲ್ಲಿ ನೋಡುವ ಮತ್ತು ಆ ಸಮುದಾಯವನ್ನೇ ದೂಷಣೆಯ ದೃಷ್ಟಿಯಿಂದ ಇರುವಂಥ ಈ ನಡವಳಿಕೆ, ಅಪರಾಧವೊಂದನ್ನೇ ಈ ರೀತಿ ಧರ್ಮಾಧಾರಿತವಾಗಿ ನೋಡುವಂಥ ದ್ವೇಷ ರಾಜಕಾರಣದ ಪ್ರವೃತ್ತಿ ಇತ್ತೀಚಿನ ವರ್ಷಗಳಲ್ಲಿ ತೀರಾ ಹೆಚ್ಚಾಗಿದೆ. ಯಾವುದೇ ಒಂದು ಘಟನೆಯಲ್ಲಿ ಆರೋಪಿ ಒಂದು ನಿರ್ದಿಷ್ಟ ಸಮುದಾಯದವನಾಗಿದ್ದರೆ ಅದಕ್ಕೆ ಕೊಡಲಾಗುವಂಥ ತಿರುವುಗಳೇ ಬೇರೆ ಬೇರೆ, ಅದನ್ನು ನೋಡುವಂಥ ದೃಷ್ಟಿಕೋನಗಳೇ ಬೇರೆ ಬೇರೆ. ಅದರ ಬಗ್ಗೆ ವ್ಯಾಪಕ ಚರ್ಚೆಗಳಾಗುವಂತೆ ಮೀಡಿಯಾಗಳು ಕೂಡ ವ್ಯವಸ್ಥಿತವಾಗಿ ಅರಚಾಟ ಕಿರುಚಾಟ ಶುರು ಮಾಡ್ಕೊಂಡ್ಬಿಡುತ್ತೆ. ರಾಜಕಾರಣಿಗಳು ಕೂಡ ಅದನ್ನು ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾರೆ. ಯಾವುದೇ ಅಪರಾಧ ಮತ್ತು ಅಪರಾಧಿ ಮನಸ್ಥಿತಿಯನ್ನು ಆರೋಪಿ ಯಾವ ಧರ್ಮದವನು ಅನ್ನುವಂಥ ಪೂರ್ವಗ್ರಹದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡೋದು ನಡೆಯುತ್ತೆ. ಹುಬ್ಳಿಯಲ್ಲಿ ನಡೆದಂಥ ನೇಹಾ ಕೊಲೆ ವಿಚಾರದಲ್ಲಿ ಹಾಗೇನೆ ಆಯಿತು, ಅದೇ ಈಗ ಅಂಜಲಿ ಮೀನಾ ಕೊಲೆ ವಿಚಾರದಲ್ಲಿ ಮಾತ್ರ ಈ ರಾಜಕಾರಣಿಗಳಿಗೆ ಬಾಯೇ ಇಲ್ಲ. ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅವರಿಗೀಗ ಪುರುಸೋತ್ತಿಲ್ಲ. ಪ್ರತಿಭಟನೆ ಮಾಡಿದರೂ ಅಲ್ಲಿ ಅವರು ಮಾತನಾಡುವಂಥ ಶೈಲಿ, ಮಾಡುವಂಥ ಆರೋಪದ ಸ್ವರೂಪವೇ ಸಂಪೂರ್ಣ ವಿಭಿನ್ನವಾಗಿರುತ್ತೆ. ನೇಹಾ ಕೊಲೆ ಹಿಂದೂ ಹೆಣ್ಣುಮಕ್ಕಳ ಮೇಲಿನ ದಾಳಿಯಾದರೆ ಅಂಜಲಿ ಮೀನಾ ಕೊಲೆ ಏನು ಹಾಗಾದರೆ? ಸಂಘ ಪರಿವಾರದ ಮಂದಿ ಈಗ್ಯಾಕೆ ಮಾತನಾಡದೆ ನಿದ್ದೆ ಮಾಡ್ತಾ ಇದ್ದಾರ? ಅಂಜಲಿ ಮೀನಾ ಕೊಲೆ ಬಗ್ಗೆ ಮಾತನಾಡುವಾಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಮಾತ್ರ ಹೇಳುವಂಥ ಈ BJP ಸಂಘ ಪರಿವಾರ ನೇಹಾ ಕೊಲೆ ವಿಚಾರದಲ್ಲಿ ಮಾತ್ರ ಲವ್ ಜಿಹಾದ್, ಅಂತಾರಾಷ್ಟ್ರೀಯ ಷಡ್ಯಂತ್ರ, ಹಿಂದೂ ಹೆಣ್ಣುಮಕ್ಕಳಿಗೆ ಸುರಕ್ಷತೆ ಇಲ್ಲ ಅಂತೆಲ್ಲ ಬೇರೆಯೇ ಮಾತಾಡೋದು ಯಾಕೆ? ಕಾರಣ ಇಷ್ಟೆ, ಇದು ರಾಜಕಾರಣ. ಅದರಲ್ಲಿ ಯಾವ ಕೊಲೆಯನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಬಹುದು ಅನ್ನೋದನ್ನು ಮಾತ್ರ ನೋಡಲಾಗುತ್ತೆ. ರಾಜಕಾರಣದ ಇಂಥ ಕೊಳಕು ಮನಸ್ಥಿತಿಯಿಂದಾಗಿ ಅಂಜಲಿ ಮತ್ತು ಮೀನಾ
ಯಾರು ಕೇಳುವವರಿಲ್ಲದ ಅನಾಥ ಹೆಣಗಳಂತಾದ್ರು ಅನ್ನೋದು ನಿಜಕ್ಕೂ ದುಃಖದ ವಿಚಾರ. ಎಲ್ಲ ಹಿಂಸೆ ಪ್ರಕರಣಗಳನ್ನು ಒಂದೇ ರೀತಿ ನೋಡದೆ ವಸ್ತುನಿಷ್ಠವಾಗಿ ವಿಶ್ಲೇಷಿಸದೇ ಇದ್ರೆ, ಅದರ ಹಿಂದಿರುವಂಥ ನಿಜವಾದ ಕಾರಣಗಳನ್ನ ನೋಡದೆ ಕಣ್ಣು ಮುಚ್ಕೊಂಡ್ರೆ ಇನ್ನಷ್ಟು ಅಮಾಯಕರು ಈ ರೀತಿ ಬಲಿಯಾಗುವಂಥ ಅಪಾಯ ಇದ್ದೇ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕೋನ ಪ್ರೆಸ್ ಮಾಡಿ.